Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅರೆ ಶಿವ, ಇವತ್ ಎರಡನೇ ದಿನದ ಪೂಜೆ ಇದೆ, ಆದ್ರೆ ನೀನ್ ಇನ್ನೂ ಇಲ್ಲೇ ಇದ್ಯಾ? ಗೆಳ್ತಿ ಪಾರ್ವತಿ ಮನೆಗ್ ಹೋಗಲ್ವಾ? ಹೋಗ್ತೀನಿ ಸೋದರ ನಾರಾಯಣ. ಒಬ್ಬ ಮಗ ಆಗಿ ಅಮ್ಮನಿಗೋಸ್ಕರ ಕೆಲವು ಕರ್ತವ್ಯ ಮಾಡಬೇಕು ನಾರಾಯಣ. ಮೊದಲು ಆ ಕರ್ತವ್ಯಗಳನ್ನ ಮುಗಿಸಿ ಆಮೇಲೆ ನೆರೆ ಮನೆ ಗೆಳತಿ ಮನೆಗೆ ಹೋಗ್ತೀನಿ. ಗೆಳೆಯ ಶಿವ, ನೀನು ಅಮ್ಮನ ಪೂಜೆ ಬಗ್ಗೆ ಚಿಂತೆ ಮಾಡಬೇಡ. ನಾವೆಲ್ಲ ಇಲ್ಲಿದ್ದೀವಿ, ನಾವೆಲ್ಲ ಸೇರ್ಕೊಂಡ್ ಮಾಡ್ತೀವಿ ಗೆಳೆಯ. ಹೌದು ಶಿವ, ಅದು ಗೊತ್ತಿದೆ ಸಹೋದರ ದೇವ. ಆದ್ರೆ ಯಾವುದೇ ಕೆಲಸನ ಸುಲಭ ಮಾಡೋದ್ರಲ್ಲಿ ಮತ್ತೆ ಬೇಗ ಮುಗಿಸೋದ್ರಲ್ಲಿ ಸಂಖ್ಯಾ ಬಲದ ಮಹತ್ವ ಬಹಳ ಇದೆ. ಜೊತೆಗೆ ಮನೆ ಕೆಲಸ ಮಾಡೋದು ಕೂಡ ನನ್ನ ಕರ್ತವ್ಯನೇ ಅಲ್ವಾ? ಯಾವ ಮಹಾದೇವನನ್ನ ಜಗತ್ತು ವೈರಾಗಿ ವಿರಕ್ತ ಅನ್ನತ್ತೋ ಇವತ್ತದೇ ಮಹಾದೇವ ಕರ್ತವ್ಯದ ಬಗ್ಗೆ ಮಾತಾಡ್ತಿದ್ದಾನೆ. ಇವನಾಡ್ತಿರೋ ಈ ಮಾತುಗಳು ಬಾಲಸ್ವರೂಪ ಧಾರಣೆ ಮಾಡಿರೋ ಉದ್ದೇಶ ಪೂರ್ತಿ ಆಯ್ತು ಅನ್ನೋ ಸಂಕೇತನ? ಶಿವ ನಿಜವಾಗ್ಲೂ ನನ್ನ ಬಿಟ್ಟು ಹೊರಟೋಗ್ತಿದ್ದಾನ? ಶಿವ ಹೇಳಿಯಪ್ಪ. ನೀನಿಲ್ಲಿ ಕೂತು ಏನ್ ಮಾಡ್ತಾ ಇದ್ಯಾ ಕಂದ? ಅಲ್ಲಿ ಮಹಾದೇವಿ ಅವರ ಮನೇಲಿ ಕೂತು ನಿನಗೋಸ್ಕರ ಕಾಯ್ತಾ ಇರಬಹುದು. ಈ ಪುಷ್ಪಹಾರನ ಸಿದ್ಧ ಮಾಡಿ ಹೋಗ್ತೀನಿ ಅಪ್ಪ. ನಿನ್ ಪೂಜೆಗೆ ಚಂದನ ತೆಗೆದುಕೊಡ್ತೀಯ ಕಂದ? ಖಂಡಿತ ಅಮ್ಮ, ಚಂದನನು ತೆಗೆದುಕೊಡ್ತೀನಿ. ಸರಿ ಬೇಡ ಬಿಡು ಶಿವ, ನೀನು ದೇವಿ ಪಾರ್ವತಿ ಮನೆಗೆ ಹೊರಡು. ಅಲ್ಲಿ ಮಾಡ್ತಿರೋ ಪೂಜೆಗೆ ತಡ ಆಗ್ತಿರಬಹುದು. ಇಲ್ಲ ಅಮ್ಮ, ಚಂದನನ ತೆಯ್ಯೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಾನು ಆಮೇಲೆ ಹೋಗ್ತೀನಿ ಅಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.